ಸಾಮಾಜಿಕ ನ್ಯಾಯದ ಬದ್ಧತೆ ಇರತಕ್ಕಂತ ಎಲ್ಲರೂ ಸಹ ಶೇರ್ ಮಾಡಿರತಕ್ಕಂತದ್ದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂತದಲ್ಲ ಅದರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವತಂತ್ರ ಭಾರತದಲ್ಲಿ ಸುಮಾರು 75 ವರ್ಷ ಆದ ನಂತರವೂ ಸಹ ಪ್ರಜಾಪ್ರಭುತ್ವದಲ್ಲಿ ನಮಗೆಲ್ಲರೂ ಸಹ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಅಂತ ಇಂಗ್ಲಿಷರು ಹೇಳ್ತಾರೆ ನಾವೆಲ್ಲರೂ ಸಹ ಪಾಲ್ಗೊಂಡಿರತಕ್ಕಂತ ಒಂದು ವ್ಯವಸ್ಥೆ ವ್ಯವಸ್ಥೆಯ ಮೂಲಕ ಸರ್ಕಾರವನ್ನು ವ್ಯವಸ್ಥೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ 75 ವರ್ಷದಲ್ಲಿ ಏನಾಗಿದೆ ಅಂತ ನೀವೆಲ್ಲರೂ ಸಹ ಯೋಚನೆ ಮಾಡಿದಾಗ ಈ ರಾಷ್ಟ್ರದಲ್ಲಿ 75 ವರ್ಷ ಅಲ್ಲ ನಾವು ಯಾರಾದರೂ ಮಾತಾಡಿದ್ರೆ 5000 ವರ್ಷದಿಂದ ಈ ರಾಷ್ಟ್ರ ಇದೆ ದೊಡ್ಡ ದೊಡ್ಡ ಭಾಷಣ ಮಾಡ್ತೀವಿ 5000 ವರ್ಷದಲ್ಲಿ ಮೊದಲು ಧರ್ಮ ಪ್ರಭುತ್ವ ಅಂತ ಹೇಳಿ ಅಂದರೆ ಧರ್ಮ ನಡೆಸ್ತಾ ಇತ್ತು ವ್ಯವಸ್ಥೆಯನ್ನು ತದನಂತರ ರಾಜಪ್ರಭುತ್ವ ನಡೆಸ್ತು ಬಹಳ ವರ್ಷಗಳ ಕಾಲ ಅದು ಸಹ ಧರ್ಮದ ಚೌಕಟ್ಟಿನಲ್ಲಿ ನಡೆಸ್ತಾ ಇದ್ದರು ಅವರು ಸಹ ಪ್ರಜಾಪ್ರಭುತ್ವ ಅಂತ ಹೇಳಿ ನಾವೆಲ್ಲರೂ ಸಹ ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದ ನಂತರ ಪ್ರಜಾಪ್ರಭುತ್ವ ಅಂತ ಬಂದ ನಂತರ ಇಲ್ಲಿ ಪ್ರಜೆಯೇ ದೇವರು ಧರ್ಮ ಪ್ರಭುತ್ವದಲ್ಲಿ ಎಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು ಈ ರಾಷ್ಟ್ರದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಿದಾಗ ಎಲ್ಲರೂ ಸಹ ಬೇರ್ಪಡ್ತೀವಿ ಅದಕ್ಕೋಸ್ಕರ ಮೀಸಲಾತಿ ಬೇಕೇ ವಿನಃ ನಮಗೆ ಬಡತನ ನಿರ್ಮೂಲನೆ ಬೇಕಾಗಿಲ್ಲ ನಾವು ಮಾಡ್ತಕ್ಕಂಥ ಕುಲಕವ ಕಸಬು ಮಾಡಿದ್ರೆ ನಮ್ಗೆ ಎರಡು ತುಂಡ ಸಿಗುತ್ತೆ ಅದಕ್ಕೆ ತಕ್ಕನಾದ ಸೌಕರ್ಯಗಳು ಸೌಲಭ್ಯಗಳು ಸಿಗಬೇಕಾದ್ರೆ ನೀವೇನು ಮಾಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಮಾತಾಡಬಾರ್ದು ಕೆಲವು ರಾಜಕೀಯ ಪಕ್ಷಗಳು ಬಂದಾಗ ನಮ್ಮ ಬಸವಣ್ಣನವರು ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಯ್ಯ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಒಂದ ಕಲಶವಯ್ಯ ಅಂತ ಹೇಳಿ ಹೇಳಿದ್ರು ಇದ್ದವ್ರಿಗೆ ಕೊಡ್ತಾ ಇದೀವಿ ನಾವು ಅನುದಾನಗಳು ದೊಡ್ಡ ದೊಡ್ಡ ಜಾತಿಗಳಿಗೆ 1000 ಕೋಟಿ ಕೊಟ್ವಿ ಅವನ ಬಡವ ಹೋಗಿ ಕೇಳಿದಾಗ ಅವ್ನು 1 ಕೋಟಿ 2 ಕೋಟಿ 5 ಕೋಟಿ ಹಿಂಗೆ ಕೊಟ್ಕೊಂಡು ಬಂದ್ವಿ ಇದು ಯಾಕೆ ಕಾರಣ ಅಂತ ಹೇಳಿದ್ರೆ ನಾವು ಯಾರೂ ಸಹ ಸಂಘಟಿತರಿಲ್ಲ ಯಾಕಂದ್ರೆ ದಲಿತರಲ್ಲಿ ಜಾಗೃತಿ ಮೂಡಿದೆ ಪ್ರಜ್ಞಾವಂತರಾಗಿದ್ದಾರೆ ಯಾಕಂದ್ರೆ ಅಂಬೇಡ್ಕರ್ ಅವರವ್ರಿಗೆ ಐಕಾನ್ ಇದ್ದಾರೆ ಆದಿವಾಸಿಗಳಿಗೆ ಬಿರ್ಸಾ ಮುಂಡಾ ಅಂತ ಹೇಳಿ ಅವ್ನ ಧೈರ್ಯ ತುಂಬಿದ್ದಾರೆ ಓಬಿಸಿಗಳಿಗೆ ಹೇಳಿದ್ರೆ ಯಾರು ಇಲ್ಲ ತ್ರಿಶಂಕುಗಳಾಗಿದ್ದೀವಿ ಆದ್ರಿಂದ ನೀವು ಜಾಗೃತರಾಗಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅನ್ನೋದಿದ್ರೆ ನೀವು ಯೋಚನೆ ಮಾಡಿ ನೀವು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ ನಾವು ಇಂಥ ಪಕ್ಷ ಅಂತ ಪಕ್ಷ ಅಂತ ಹೇಳಕ್ ಹೋಗೋದಿಲ್ಲ ಯಾರು ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿರ್ತಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಗ್ಗೆ ಗೌರವ ಇಟ್ಕೊಂಡಿರ್ತಾರೆ ಸರ್ಕಾರದ ಅನುದಾನಗಳು ಸರಿಯಾಗಿ ಸಮಾನವಾಗಿ ಹಂಚ್ತಾರೆ ಅಂಥವ್ರನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ ಆ ಒಂದು ಮೂಲ ಉದ್ದೇಶದಿಂದ ನಾವೆಲ್ಲರೂ ಸಹ ಇಲ್ಲಿ ಸೇರಿ ಅತಿ ಹಿಂದುಳಿದವರು ಹಿಂದುಳಿದ ವರ್ಗದವರಿಗೆ ಒಂದು ಜಿಲ್ಲಾ ಸಮಾವೇಶ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರೆಲ್ಲ ಕರೆದ್ರು ಒಂದು ಪೂರ್ವಭಾವಿ ಸಭೆ ಮಾಡ್ತೀವಿ ಆ ನಂತರ ನಾವು ಜಿಲ್ಲೆಯಲ್ಲಿ ಮಾಡ್ತೀವಿ ಆಮೇಲೆ ನೀವು ರಾಜ್ಯದಲ್ಲಿ ಮಾಡೋವಾಗ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಕೇಂದ್ರ ಸರ್ಕಾರದಲ್ಲಿ ಸುಮಾರು 70 ಸೆಕ್ರೆಟರಿಗಳಲ್ಲಿ 3 ಜನ ಸೆಕ್ರೆಟರಿಗಳು ಓಬಿಸಿಗಳು ಅಂತ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಯಾಕಂದ್ರೆ ನೀವು ಯೂಟ್ಯೂಬ್ಗೆ ಹೋಗಿ ಅಹಿಪ್ರಸಾದ್ ಸ್ಪೀಚ್ ಅಂತ ಹೊಡೆದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಮಾಡಿರೋ ಭಾಷೆಗಳೆಲ್ಲ ಬರುತ್ತೆ 406 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿದೆ ದೇಶದಲ್ಲಿ 406 ಬ್ಯಾಂಕಲ್ಲಿ ಜನರಲ್ ಮ್ಯಾನೇಜರ್ಗಳು ಮೀಸಲಾತಿ ಕ್ಷೇತ್ರದಲ್ಲಿ ಬಂದಿರತಕ್ಕಂಥವ್ರು ಕೇವಲ 27 ಜನ ಮಾತ್ರ ಬಾಕಿ 404 ಎಲ್ಲವೂ ಸಹ ಈ ಮೆರಿಟ್ ಟು ಎಫಿಷಿಯನ್ಸಿ ಅಂತ ಬಂದಿರತಕ್ಕಂಥವ್ರು 24 ಲಕ್ಷ ಕೋಟಿ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂದ್ರೆ ಯಾರು ಸಾಲ ತಗೊಂಡು ನಾಮ ಹಾಕಿರ್ತಕ್ಕಂಥದ್ದು 24 ಲಕ್ಷ ಕೋಟಿ ಹಣ ಯಾರು ಸ್ವಾಮಿ ಅದು ನೀವು ರಕ್ತ ಬೆವರು ಸುರಿಸಿ ಖಜಾನೆ ತುಂಬಿಸಿರೋ ಹಣ ತಗೊಂಡು ಅವ್ನು ಓಡೋಗ್ತಾ ಇದ್ದಾರೆ ಅವ್ರಿಗೆ ಯಾರು ಕೇಳೋದಿಲ್ಲ ನೀವೇನಾದ್ರೂ 10,000 ಲೋನ್ ತಗೊಂಡ್ರೆ ಲೋನ್ ರಿಕವರಿ ಬ್ಯಾಂಕ್ ತಗೊಂಡ್ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡು ನೀವು ಆತ್ಮಹತ್ಯೆ ಮಾಡ್ಕೋಬೇಕು ಆ ಕೆಲಸ ಮಾಡ್ತಾರೆ ಇದರಿಂದ ಎಲ್ಲ ತಪ್ಪಿಸ್ಕೊಡ್ಬೇಕಾದ್ರೆ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ಅಧಿಕಾರ ಇದನ್ನ ಸರಿ ಮಾಡಬೇಕಾದ್ರೆ ನೀವೆಲ್ಲರೂ ಸಹ ಜಾಗೃತರಾಗಬೇಕು ಆ ಮೂಲ ಉದ್ದೇಶದ ಮಾಡ್ತಾ ಇರೋ ಕಾರ್ಯಕ್ರಮ ವಿನಃ ಬೇರೆ ಯಾವುದು ಅಲ್ಲ ಅದ್ರ ಜೊತೆಗೆ ನೀವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಎಲ್ರಿಗೂ ಸಹ ಅವಕಾಶ ಮೇಲ್ ಜಾತಿಯವ್ರಿಗೂ ಅವಕಾಶ
ಅಲ್ಪಸಂಖ್ಯಾತರಿಗೂ ಅವಕಾಶ, ದಲಿತರಿಗೆ ಆದಿವಾಸಿಗಳಿಗೂ ಅವಕಾಶ, ಓಬಿಸಿಗಳಿಗೂ ಅವಕಾಶ. ಇದು ಕೇವಲ ಒಂದು ಜಾತಿ ಧರ್ಮಕ್ಕೆ ಸ್ಥಿಮಿತವಾದಲ್ಲ, ಸಾಮಾಜಿಕ ನ್ಯಾಯ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರನ್ನೂ ಸಹ ಗಣನೆಗೆ ತೆಗೆದುಕೊಂಡು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಎಚ್ಚರ ವಹಿಸಬೇಕಾಗುತ್ತೆ. ಯಾರು ನಮ್ಮ ಸ್ನೇಹಿತರು ಇಂದಿರಾ ಸಾನಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ನ ರೆಫರ್ ಮಾಡ್ತಾ ಇದ್ರು. ಇಂದಿರಾ ಸಾನಿಗಿನ ಮೊದಲು 1963 ಇಸ್ವಿನಲ್ಲಿ ಬಾಲಾಜಿ ಅಂತೇಳಿ ಕರ್ನಾಟಕದವರೇ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದಾವೆ ಹೂಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ನಮ್ಗೆ ಆವಾಗ 54-56% ರಿಸರ್ವೇಷನ್ ಬೇಕು ಅನ್ನೋ ವಿಚಾರದಲ್ಲಿ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಯಾಕೆ ಜನಗಣತಿ ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. 1963 ಇಸ್ವಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ನಿಮ್ಮಲ್ಲಿ ಯಾವ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಜನಸಂಖ್ಯೆ ಆಧಾರಿತವಾಗಿ ಮೀಸಲಾತಿ ಕೊಡಬೇಕು. ಆದ್ದರಿಂದ ಜನಸಂಖ್ಯೆಗೆ ಅದಕ್ಕೆ ಅಧಿಕೃತವಾದ ದಾಖಲೆಗಳಿಂದ ಎಷ್ಟು ಯಾವ ಜಾತಿಯವರು ಎಷ್ಟು ಜನ ಜನಸಂಖ್ಯೆ ಇದ್ದಾರೆ ಅಂತ ಹೇಳಿ ಅದರಿಂದ ಮೀಸಲಾತಿ ಅಲ್ಲಿ ತನಕ ಇಲ್ಲಿ ತನಕ ನಿಮಗೆ ಡೇಟಾ ದಾಖಲೆಗಳು ಸಿಕ್ಕೋದಿಲ್ಲ. ಯಾವ ಜಾತಿ ಎಷ್ಟು ಇದೆ ಅನ್ನೋದು ಅಲ್ಲಿವರೆಗೂ ಅಲ್ಲಿವರೆಗೂ 50% ಮೇಲೆ ಹೋಗಬಾರ್ದು. ಅದು ಸಂವಿಧಾನ ಅಲ್ಲ. ಸಂವಿಧಾನದಲ್ಲಿ ಇಷ್ಟೇ ಪರ್ಸೆಂಟ್ ಮಾಡಬೇಕು ಅಂತ ಏನಿಲ್ಲ. ಸಂವಿಧಾನದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಮೀಸಲಾತಿ ಕೊಡಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಎಲ್ಲೂ ಸಹ ಆರ್ಥಿಕವಾಗಿ ಹೇಳಿಲ್ಲ. ಆದರೆ ಮುಂದುವರೆದ ಜನಾಂಗಕ್ಕೂ ಸಹ ಈಗ 10% ನಾವು ಈಗಾಗಲೇ ಮೀಸಲಾತಿ ಕೊಟ್ಟಿದ್ದೀವಿ. ಅದರಿಂದ ಅವ್ರಿಗೇನು ತೊಂದರೆ ಆಗೋದಿಲ್ಲ. ಈ ಒಂದು ಸಮುದಾಯಗಳು ಯಾವ ಅವಕಾಶಗಳು ಸಿಕ್ಕಿಲ್ಲ ಇವ್ರಿಗೇನೋ ಸಿಕ್ಕಬೇಕಂದ್ರೆ ಆ ಒಂದು ಜಡ್ಜ್ಮೆಂಟ್ ಇಟ್ಕೊಂಡು ಪ್ರತಿ ಸರಿ ಹೇಳ್ತಾ ಇರ್ತಾರೆ 50% ಅಂತ. ಎಲ್ಲೂ ಸಹ ಕಾನೂನಿಲ್ಲ. ಆದ್ರಿಂದ ಜನಗಣತಿ ಯಾಕೆ ಬೇಕು ಅನ್ನೋದಿದ್ರೆ ಆ ಸುಪ್ರೀಂ ಕೋರ್ಟ್ಗೂ ಸಹ ನಾವು ಹೇಳಬೇಕಾಗತ್ತೆ. ನೋಡಿ ಮಾಸ್ವಾಮಿಗಳೇ, ಇಂಥ ಜಾತಿಯವರು ಇಷ್ಟು ಜನ ಇದ್ದಾರೆ. ಆದ್ರಿಂದ